ಇವ್ರಿಗೆ ಕನ್ಫ್ಯೂಸ್ ಕೇಳಿ, ಸ್ವಲ್ಪ ಕೇಳಿ, ಕನ್ಫ್ಯೂಸ್ ಮಾಡಕ್ ಹೊರಟಿದ್ದೀರಿ ನೀವು ಸರ್. ಹಂಗಲ್ಲ ಸರ್, ಸರ್ ಪ್ಲೀಸ್, ನಿನ್ನೆ ದಿನ ದಿನಾಂಕ 26/5/2024 ರಾತ್ರಿ ಸುಮಾರು 9 ಗಂಟೆ ಸಮಯದಲ್ಲಿ ನನ್ನ ಗಂಡ ಚಂದ್ರಶೇಖರ್ ಅವರು ಮೃತದೇಹದ ವೈದ್ಯಕೀಯ ಮರಣೋತ್ತರ ಪರೀಕ್ಷೆಯಾದ ನಂತರ ಮೃತದೇಹವನ್ನು ನಮ್ಮ ವಶಕ್ಕೆ ಪಡೆದುಕೊಂಡು ಮೆಗಾನ್ ಆಸ್ಪತ್ರೆಯಿಂದ ಮನೆಗೆ ತಂದ ನಂತರ ರಾತ್ರಿ ಸುಮಾರು 10:45 ಸಮಯದಲ್ಲಿ ಮನೆಯ ಹಾಲ್ನಲ್ಲಿರುವ ಟಿವಿ ಸ್ಟ್ಯಾಂಡ್ ಹಿಂಭಾಗದಲ್ಲಿ ಒಂದು ನೋಟ್ ಬುಕ್ ಕಂಡು ಬಂದಿದ್ದು, ಅದನ್ನು ನಾನು ತೆಗೆದು ನೋಡಿದಾಗ ಅದರಲ್ಲಿ ನನ್ನ ಗಂಡ ನನ್ನ ಮರಣ ಹೇಳಿಕೆ ಚಂದ್ರಶೇಖರ್ ಪಿ ಆದ ನಾನು ಈ ದಿನ ಸ್ವಇಚ್ಛೆಯಿಂದ ನೇಣು ಬಿಗಿದುಕೊಂಡಿರುತ್ತೇನೆ. ಯಾರು ಹೇಳಿರೋದು ಇದನ್ನ? ಕವಿತಾ ಅವ್ರ ಕಂಪ್ಲೇಂಟ್ ನಲ್ಲಿ ಹೇಳಿರೋದು. ಕವಿತಾ ಅಂದ್ರೆ ಯಾರು ಗೊತ್ತಾ ಸರ್? ಅಧ್ಯಕ್ಷರೇ, ನೀವೇನ್ ಹೇಳ್ತೀರಾ ಅಂತ ಗೊತ್ತು ಬಿಡಿ. ದಿಸ್ ಇಸ್ ನಾಟ್ ದಿ ವೇ. ನೀವು ಅಬ್ಸ್ಟ್ರಕ್ಷನ್ ಕಂಟಿನ್ಯೂಸ್ ಮಾಡದ? ಸರ್ಕಾರದಿಂದ ಏನ್ ಹೇಳ್ತೀವಿ ಕೇಳಬೇಕು, ಆಮೇಲೆ ಏನಾದ್ರು ಇದ್ರೆ ಕ್ಲಾರಿಫಿಕೇಶನ್ ಕೇಳಬೇಕು. ಮಧ್ಯೆ ಎದ್ದು ಅವ್ರ ಇಷ್ಟ ಬಂದ ಮಾತಾಡೋದ? ದಿಸ್ ಇಸ್ ನಾಟ್ ದಿ ವೇ. ಇವ್ರಿಗೆ ಕೇಳಕ್ ಆಸಕ್ತಿ ಇಲ್ಲ ಮನೆಯ ಅಧ್ಯಕ್ಷ. ಇವ್ರು ಕುಳಿಸ್ಕೊಂಡ್ರೆ ಕೂತ್ಕೊಳ್ಳಲ್ಲ, ಈಗ ಕೂತ್ಕೊಳ್ಬೇಕಲ್ಲ. ಸಚಿವರದೇ ಹಾಕೋರು ಗೆದ್ದವರು ಸುಮ್ಮನೆ ತಿಂತು ಮಾತ್ರ ಆಗುದಿಲ್ಲ. ಇವ್ರಿಗೆ ಸತ್ಯ ಈಗ ಕೂತ್ಕೊಳ್ಳಿ, ಈಗ ಉತ್ತರ ಕೊಡ್ಲಿಕ್ಕೆ ಅವಕಾಶ ಮಾಡಿ. ಸತ್ಯ ಉತ್ತರ ಕೊಡ್ಲಿಕ್ಕೆ ಅವಕಾಶ ಮಾಡಿ. ಆಯ್ತು, ಉತ್ತರ ಕೊಡಿ. ಮತ್ತೆ ನೀವು ಕ್ಲಾರಿಫಿಕೇಶನ್ ಕೇಳಿ ಏನ್ಬೇಕಾದ್ರು ಕೂಡ ಹೇಳಿದ್ರೆ ಎಲ್ಲ ಉತ್ತರ ಬರ್ಲಿಕ್ಕೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಅವ್ರ ಸುಮ್ಮನೆ ಕೇಳಿ. ನೀವು ಇವೆಲ್ಲ ಎದುರು ನೀವು ಕೂತ್ಕೊಳ್ಳಿ ಕೇಳಿ, ನಿಮ್ಮಲ್ಲಿ ಕೂತ್ಕೊಳ್ಳಿ ಕೇಳಿ. ಬಿಟ್ಟು ಬಿಟ್ಟು ಹೋಗ್ತಾರ ಸರ್, ಅವ್ರು ಯಾವ್ದು ಬೇಕು ಅಂದ್ಬಿಟ್ಟು ಈಗ ಹೋಗ್ತಾರೆ ಬೇಕಂದ್ರೆ ನಮ್ಗೆ ಅದು. ಮತ್ತು ಫೋನ್ ಕಾನ್ವರ್ಸೇಷನ್ ಹೇಳ್ತೀನಿ. ನೀವ್ಗೆ ನೀವೆಲ್ಲರೂ ಕೂತ್ಕೊಳ್ಳಿ ಈಗ ನೋಡಿ. ಅನ್ನಗತ್ಯ ಈಗ ಉತ್ತರ ಬಂದ್ರೆ ಮತ್ತೆ ನೀವೇ ಉತ್ತರ ಬರ ಮುಂಚೆ ಏನಂತ ಇದಕ್ಕೆ ಉತ್ತರ ಬರ ಮುಂಚೆ ಏನು ಮಾತಾಡ್ತೀರಿ ನೀವು? ಉತ್ತರ ಆಯ್ತು, ಈಗ ಉತ್ತರ ಹೇಳಿ. ಉತ್ತರ ನೋಡಿ, ಅಲ್ಲಿ ಡಾಕ್ಯುಮೆಂಟ್ ಅದು ಹಾಗೆ ಇರ್ತದೆ, ಯಾರು ಕೂಡ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಸಿಬಿಐ ಎಸ್ಐಟಿ ತನಿಖೆ ನಡೀತಾ, ತನಿಖೆ ನಡೀಲಿ. ಈಗ ಇಲ್ಲಿ ಉತ್ತರ ಕೇಳಿ ಫಸ್ಟ್. ಏನಂತೆ ಅಧ್ಯಕ್ಷರೇ, ಈ ತರ ಆದ್ರೆ ಉತ್ತರ ಕೊಡಕ್ಕಾಗಲ್ಲ. ಉತ್ತರ ಕೊಡ್ಬೇಕಲ್ಲ, ಉತ್ತರ ಕೇಳಿ ನೀವು. ನೀವು ಉತ್ತರ ಕೇಳಿದ್ರೆ ಅಲ್ಲ ಅಧ್ಯಕ್ಷರೇ, ಅದನ್ನ ಮುಚ್ಚಿ ಹಾಕೋ ಕೆಲಸ ಮಾಡ್ತಾ ಇದ್ದೀವಿ.